ಕಲರ್ಫುಲ್ ಬಣ್ಣಗಳ ಓಕುಳಿಯೊಂದಿಗೆ ಬಾಂಧವ್ಯ ಬೆಸೆಯುವ ಸುಂದರ ಹಬ್ಬ ಹೋಳಿ. ಭಾರತದ ನಾನಾ ಕಡೆಗಳಲ್ಲಿ ಬಣ್ಣಗಳನ್ನ ಎರಚಿ ಹೋಳಿಯನ್ನ ಆಚರಿಸುವುದನ್ನ ನೀವು ನೋಡಿರ್ತೀರ. ಆದರೆ ಉಡುಗೆ ತೊಡುಗೆಗಳ ವಿಶೇಷ ಅಲಂಕಾರದೊಂದಿಗೆ ಹೋಳಿ ಹಬ್ಬವನ್ನ ರಂಗಿರಿಸುವುದನ್ನ ಎಂತಾದ್ರೂ ಕಂಡಿದ್ದೀರಾ? ಹೌದು, ನಮ್ಮ ಕರಾವಳಿಯಲ್ಲೇ ಇಂತಹದೊಂದು ಹೋಳಿ ಆಚರಣೆ ಪ್ರಚಲಿತದಲ್ಲಿದೆ. ಈ ವಿಶಿಷ್ಟ ಹೋಳಿ ಆಚರಣೆಯ ಒಂದು ಝಲಕ್ ಇಲ್ಲಿದೆ. ಕರಾವಳಿ ಕಡಲ ತಡಿ ಎಂದರೆ ಅದು ವಲಸಿಗರ ನೆಲ. ಇಲ್ಲಿಯ ಮೂಲ ನಿವಾಸಿಗಳಾದ ಆದಿ ದ್ರಾವಿಡ ಜನಾಂಗವನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಜಾತಿ ಜನಾಂಗಗಳು ಇಲ್ಲಿಗೆ ಹೊರಗಿನಿಂದ ವಲಸೆ ಬಂದು ನೆಲೆ ನಿಂತವುಗಳು. ಅವರೆಲ್ಲ ಬರುವಾಗ ತಮ್ಮ ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಈ ನೆಲಕ್ಕೆ ಹೊತ್ತು ತಂದಿದ್ದಾರೆ. ಹೀಗಾಗಿ ಕರಾವಳಿ ಎಂದರೆ ಅದು ಬಣ್ಣ ಬಣ್ಣದ ಚಿತ್ರ ವಿಚಿತ್ರ ಆರಾಧನೆ ಆಚರಣೆಗಳ ನೆಲ. ಉತ್ತರ ಭಾರತದಲ್ಲಿ ಬಣ್ಣಗಳನ್ನ ಎರಚಿ ಹೋಳಿ ಹಬ್ಬವನ್ನ ಆಚರಿಸಿದ್ರೆ ಕರಾವಳಿಯ ಈ ಭಾಗದಲ್ಲಿ ಬಗೆ ಬಗೆಯ ಬಣ್ಣದ ಬಟ್ಟೆಗಳನ್ನ ತೊಟ್ಟು ಮನಬಿಚ್ಚಿ ಕುಣಿಯುತ್ತಾ ಒಂದಷ್ಟು ಜನ ಹೋಳಿ ಆಚರಿಸುತ್ತಾರೆ. ಇವರು ಮರಾಠಿ ನಾಯಕ ಸಮುದಾಯಕ್ಕೆ ಸೇರಿದ ಗಿರಿಜನರು. ಮಹಾರಾಷ್ಟ್ರದಿಂದ ಹೊರಟು ದಕ್ಷಿಣದ ಕಡೆಗೆ ವಲಸೆ ಬಂದ ಈ ಜನಾಂಗದವರು ತಮ್ಮ ದಣಿವರಿಯದ ದುಡಿಮೆಯಿಂದಲೇ ಗುರುತಿಸಲ್ಪಡುವ ಶ್ರಮಜೀವಿಗಳು. ಕೃಷಿ ಹೈನುಗಾರಿಕೆ ತೋಟಗಳನ್ನೇ ನಂಬಿಕೊಂಡಿರುವ ಈ ಮರಾಠಿ ನಾಯಕ ಸಮುದಾಯ ತಮ್ಮ ಕುಲದೇವಿಯಾದ ಮಹಾಮಾಯಿಯನ್ನ ಆರಾಧಿಸುತ್ತಾ ಬರ್ತಾ ಇದೆ. ಈ ಮಹಾಮಾಯಿಗೆ ಸಲ್ಲುವ ಬಗೆ ಬಗೆಯ ಸೇವೆಗಳಲ್ಲಿ ಹೋಳಿ ಹಬ್ಬದ ಕುಣಿತವೂ ಒಂದು. ಹೋಳಿಯ ಹುಣ್ಣಿಮೆಯ ಕೆಲ ದಿನ ಮೊದಲು ಈ ಮರಾಠಿ ನಾಯಕ ಸಮುದಾಯದ ಉತ್ಸಾಹಿ ಯುವಕರು ಮನೆಯಲ್ಲಿರುವ ಬಣ್ಣ ಬಣ್ಣದ ಬಟ್ಟೆಯನ್ನ ತೊಟ್ಟುಕೊಂಡು ತಮ್ಮ ಕುಲದೇವಿ ಮಹಾಮಾಯಿ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ದೇವರಿಗೆ ಕಾಯಿಯನ್ನ ತೆಗೆದಿಟ್ಟು ಬಳಿಕ ಊರಿನ ಪ್ರಮುಖ ಮನೆಗಳಿಗೆ ತೆರಳುತ್ತಾರೆ. ಗುಮ್ಮಟಿ ಮತ್ತು ಜಾಗಟಿಯನ್ನ ಬಡಿಯುತ್ತಾ ಲಯಬದ್ಧವಾಗಿ ಮಹಾಮಾಯಿ ದೇವಿಯ ಸ್ತುತಿಯನ್ನ ಹಾಡ್ತಾರೆ. ಬಳಿಕ ಹೋಳಿಯ ಹಾಡನ್ನ ಹಾಡುತ್ತಾ ಕುಣಿತಾರೆ. ಈ ಕುಣಿತವನ್ನ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ನಾವು ಏಕಾದಶಿಯಂದು ತೆಂಗಿನಕಾಯಿ ಇಡುತ್ತೇವೆ. ಅದೇ ತೆಂಗಿನಕಾಯಿ ಇಡುವಾಗಿಂತ ಮುಂಚೆ ಒಂದು ವಾರ ಮುಂಚೆ ರೆಡಿ ಮಾಡ್ತೇವೆ. ಅಲ್ಲಿ ಇಲ್ಲಿ ಹೋಗಿ ಭಟ್ರ ಹತ್ರ ಕೇಳಿ ಯಾವ ದಿವಸ ತೆಂಗಿನಕಾಯಿ ಇಡೋದಂತ ಅದೆಲ್ಲ ಮನೆ ಮನೆಗೆ ಹೇಳಿ ಮತ್ತೆ ಏಕಾದಶಿಯಂದು ಸಾಯಂಕಾಲ ತೆಂಗಿನಕಾಯಿ ಇಡೋದು. ಹಾಡು ಕುಣಿತ ಅಷ್ಟೇ ಅಲ್ಲದೆ ಈ ಹೋಳಿ ಆಚರಣೆಯಲ್ಲಿ ಧಾರ್ಮಿಕ ನಂಬಿಕೆಗಳು ಗಾಢವಾಗಿ ಹಾಸುಹೊಕ್ಕಿದೆ. ಹೋಳಿ ಕುಣಿತದ ತಂಡ ಮನೆಯ ಮುಂದೆ ಬರ್ತಾ ಇದ್ದಂತೆ ಮನೆ ಯಜಮಾನರು ಈ ತಂಡಕ್ಕೆ ಬೆಲ್ಲ ನೀರು ನೀಡಿ ಉಪಚರಿಸುತ್ತಾರೆ. ಮನೆಯಲ್ಲಿ ಮದುವೆಯಾಗದೆ ಇರುವವರು, ಮಕ್ಕಳು ಆಗದೆ ಇರುವವರು ಇದ್ರೆ ಹೋಳಿ ತಂಡದ ಮುಖ್ಯಸ್ಥರು ಪ್ರಾರ್ಥನೆ ಮಾಡಿಸ್ತಾರೆ. ಈ ರೀತಿ ಪ್ರಾರ್ಥನೆ ಮಾಡಿಸಿ ಅದೆಷ್ಟೋ ಕಡೆಗಳಲ್ಲಿ ದೇವಿಯ ಅನುಗ್ರಹದಿಂದ ಫಲ ಸಿಕ್ಕಿದೆ. ಹೀಗಾಗಿ ಹೋಳಿಯ ತಂಡಗಳು ಮನೆಗೆ ಬರೋದಂದ್ರೆ ಅದೊಂದು ರೀತಿ ಮನೆಗೆ ಅದೃಷ್ಟ ಎಂಬ ಭಾವನೆ ಇದೆ. ಒಂದು ಏಕಾದಶಿ ದಿವಸದಂದು ನಾವು ಹತ್ತರಗಟ್ಟೆಯಲ್ಲಿ ಕಾಯಿಯನ್ನು ಇಟ್ಟು ದೇವಿ ದರ್ಶನ ಮಾಡಿ ಅದರ ಮೇಲೆ ಅದರ ಪ್ರಸಾದವನ್ನು ನಾವು ತೆಗೆದುಕೊಂಡು ಕೆಳಗೆ ಗದ್ದಿಗೆ ಹತ್ತಿರ ಬಂದು ಗದ್ದಿಗೆಯಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಅದರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಹತ್ತು ಸಂವತ್ಸರಗಟ್ಟೆಯ ಪ್ರಸಾದವನ್ನು ಎಲ್ಲ ಹತ್ತು ಸಂವತ್ಸರಿಗೆ ವಿತರಣೆ ಮಾಡಿ ಅದನ್ನು ನಾವು ಹತ್ತು ಸಮಸ್ಯರು ಬಳಸಿಕೊಳ್ಳುತ್ತಿದ್ದೇವೆ. ಇನ್ನು ಕರಾವಳಿಯ ಕುಡುಬಿ ಸಮುದಾಯದವರು ಈ ಆಚರಣೆಯನ್ನ ಮಾಡುತ್ತಿದ್ದು ಇವರ ಹೋಳಿ ಅತ್ಯಂತ ವರ್ಣಮಯವಾಗಿರುತ್ತೆ. ತುಳುನಾಡಿನ ಏಕೈಕ ಮಣ್ಣಿನ ಅರಮನೆಯಾಗಿರುವ ಸೂರಾಲು ಅರಮನೆಗೆ ಕುಡುಬಿಗಳು ಹೋಗಿ ಅಲ್ಲಿ ಕುಣಿತು ಬರುವ ಕ್ರಮವಿದೆ. ಇಂದಿಗೂ ಸೂರಾಲು ಪರಿಸರದ ಎಲ್ಲಾ ಕುಡುಬಿಗಳು ಭಾರೀ ಸಂಖ್ಯೆಯಲ್ಲಿ ಅರಮನೆಗೆ ಭೇಟಿ ನೀಡಿ ತಮ್ಮ ಹೋಳಿ ಕುಣಿತದ ಸೇವೆಯನ್ನ ಸಲ್ಲಿಸಿ ಬರ್ತಾರೆ. ಒಟ್ಟಿನಲ್ಲಿ ಕರಾವಳಿ ತನ್ನ ವಿಶಿಷ್ಟವಾದ ಆಚರಣೆಗಳಿಂದ ಎಲ್ಲರ ಕುತೂಹಲ ಕೆರಳಿಸುತ್ತಿರೋದಂತೂ ಸತ್ಯ. ಪ್ರಮ ಸುವರ್ಣ ಕಡಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7.